ಪ್ರತಿಯೊಂದು ಹುಣ್ಣಿಮೆಯ ದಿನಕ್ಕೂ ಒಂದು ವರ್ಷದಲ್ಲಿ ಬರೋ ಹನ್ನೆರಡರಿಂದ ಹದಿಮೂರು ಹುಣ್ಣಿಮೆಗಳಲ್ಲಿ ಪ್ರತಿಯೊಂದಕ್ಕೂ ಅದರದ್ದೇ ಆದ ವೈಶಿಷ್ಟ್ಯತೆ ಇದೆ ನಗರದಲ್ಲಿರೋ ಬಹಳಷ್ಟು ಜನರಿಗೆ ಚಂದ್ರ ಈಗ ಯಾವ ಪಕ್ಷದಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಪೂರ್ತಿಯಾಗಿ ಮರೆತು ಬಿಟ್ಟಿದ್ದಾರೆ ಇವತ್ತು ಅಮಾವಾಸ್ಯೆ ಮೇಲ್ ನೋಡಬೇಡಿ ಇವತ್ತು ಚಂದ್ರ ಕಾಣಲ್ಲ ಯಾಕೆ ಅಂದರೆ ಇವತ್ತು ಅಮಾವಾಸ್ಯೆ ಅಮೇರಿಕಾದಲ್ಲಿ ಇದನ್ನು ನೋ ಮೂಂಡೆ ಅಂತ ಕರೀತಾರೆ ಅಕ್ಷರಶಃ ಚಂದ್ರ ಯಾವ ಪಕ್ಷದಲ್ಲಿದ್ದಾನೆ ಅನ್ನೋದು ಹೆಚ್ಚಿನ ಜನರಿಗೆ ಗೊತ್ತಿಲ್ಲ ಯಾಕೆ ಅಂದರೆ ಕಣ್ಣು ಕುಕ್ಕೋ ದೀಪಗಳು ಅಬ್ಬರದ ಶಬ್ದಗಳು ಅದು ಇದು ಯಾರೂ ಗಮನನೇ ಕೊಡಲ್ಲ ಆಕಾಶದ ಕಡೆ ಮತ್ತು ತಮ್ಮ ಶರೀರದ ಕಡೆ ಕೂಡ ನೀವು ತಲೆ ಎತ್ತಿ ಆಕಾಶದ ಕಡೆಗೆ ನೋಡಿದರೆ ನಿಮಗೆ ಖಂಡಿತವಾಗಲೂ ಗೊತ್ತಾಗುತ್ತೆ ಅಥವಾ ಕಣ್ಣು ಮುಚ್ಚಿ ನಿಮ್ಮನ್ನೇ ಗಮನಿಸಿದರೆ ನಿಮಗೆ ಗೊತ್ತಾಗುತ್ತೆ ಚಂದ್ರ ಯಾವ ಹಂತದಲ್ಲಿದ್ದಾನೆ ಅಂತ ಯಾಕೆ ಅಂದರೆ ಚಂದ್ರನ ಗತಿಯ ಪ್ರತಿ ಹಂತದಲ್ಲೂ ಮನುಷ್ಯನ ವ್ಯವಸ್ಥೆ ಅದಕ್ಕನುಸಾರವಾಗಿ ಸ್ವಲ್ಪ ವಿಭಿನ್ನವಾಗಿ ವರ್ತಿಸುತ್ತೆ ನಿಮಗಿಷ್ಟಂತೂ ಗೊತ್ತಿದೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ಎಂದು ನೀವೇನಾದರೂ ನಾವಿಕರಾಗಿದ್ದರೆ ನಿಮಗೆ ಖಂಡಿತವಾಗ್ಲೂ ಗೊತ್ತಿರುತ್ತೆ ನಿಮ್ಮ ಸುತ್ತಮುತ್ತಲು ಏನಾಗ್ತಿದೆ ಅಂತ ಯಾಕೆ ಅಂದರೆ ಸಮುದ್ರಗಳೇ ಮೇಲೇರ್ತಿರುತ್ತವೆ ಈ ದಿನದಂದು ಅಷ್ಟೊಂದು ಅಗಾಧವಾದ ಜಲಾಶಯ ಮೇಲೇರ್ತಿರುತ್ತೆ ನೀವು ಈ ಭೂಮಿಯನ್ನು ಒಂದು ಶರೀರದ ಥರ ನೋಡಿದ್ರೆ ನಾವು ಸಮುದ್ರ ಅಂತ ಕರೆಯೋ ಈ ಜಲಾಶಯ ಏನಿದೆ ಅದು ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ಭೂಭಾಗವನ್ನು ಅಥವಾ ವಿಸ್ತೀರ್ಣವನ್ನು ಆವರಿಸಿದೆ ಅದೇ ರೀತಿ ನೀವು ಈ ಶರೀರವನ್ನು ನೋಡಿದರೆ ಇಲ್ಲಿ ಕೂಡ ಶೇಕಡ ಎಪ್ಪತ್ತಕ್ಕೂ ಹೆಚ್ಚು ನೀರೆ ಆಕಸ್ಮಿಕವಾಗೇನೂ ಅಲ್ಲ ಹಾಗೆ ರಚನೆ ಮಾಡಿರೋದು ಸಮುದ್ರಗಳೇ ಮೇಲೇರುತ್ತವೆ ಅಂದರೆ ನಿಮ್ಮ ಶರೀರದಲ್ಲಿರೋ ನೀರು ಮೇಲೇರಲ್ಲ ಅಂತ ಅಂದ್ಕೊಂಡಿದ್ದೀರಾ ಸಮುದ್ರದಲ್ಲಿರೋ ನೀರು ಉಪ್ಪಿನಿಂದ ತುಂಬಿಕೊಂಡಿದೆ ಉಪ್ಪು ಅಂದರೆ ನಾವು ಉಪಯೋಗಿಸೋ ಉಪ್ಪು ಮಾತ್ರ ಅಲ್ಲ ನಾವು ಉಪ್ಪಿನ ಥರ ನೋಡೋ ಹಲವಾರು ಪದಾರ್ಥಗಳು ಆದರೆ ಇಲ್ಲಿರೋ ನೀರು ಹೆಚ್ಚು ಸಂಕೀರ್ಣವಾದ ಮಿಶ್ರಣವನ್ನು ಹೊಂದಿದೆ ಸಮುದ್ರದ ಸೂಪ್ಗಿಂತ ಹೆಚ್ಚು ಸಂಕೀರ್ಣವಾದ ಸೂಪ್ ಇದು ನೀವು ನಿಮ್ಮನ್ನು ಚೆನ್ನಾಗಿರೋ ಸೂಪ್ ಮಾಡ್ಕೊಂಡಿದ್ದೀರೋ ಕಳಪೆಯಾಗಿರೋ ಸೂಪ್ ಮಾಡ್ಕೊಂಡಿದ್ದೀರೋ ಅದು ನಿಮಗೆ ಬಿಟ್ಟಿದ್ದು ಆದರೆ ಅದು ಬಹಳ ಸಂಕೀರ್ಣವಾದ ಸೂಪ್ ಅಲ್ಲಿ ಬರೀ ಉಪ್ಪಿನ ನೀರು ಮೇಲೇಳುತ್ತೆ ಇದರಿಂದ ಹಡಗಗಳು ಹೋಗುತ್ತವೆ ನಾವೆಗಳನ್ನು ಸಮುದ್ರದಲ್ಲಿ ಬಿಡ್ತಾರೆ ಇನ್ನು ಬಹಳ ಸಂಗತಿಗಳಾಗುತ್ತವೆ ಮತ್ತು ಸಮುದ್ರದಲ್ಲಿ ಜೀವರಾಶಿಗಳು ಸಾಕಷ್ಟು ಬದಲಾವಣೆಯನ್ನು ಹೊಂದುತ್ತವೆ ಇವತ್ತು ಮತ್ತು ಹುಣ್ಣಿಮೆಯಂದು ಅದೇ ಇಲ್ಲೂ ಆಗುತ್ತೆ ಆದರೆ ಹೆಚ್ಚಿನವರು ನಾವಿಕರಲ್ಲ ಮೀನ್ಸ್ ಟು ಗೋ ನಾವಿಕರಲ್ಲೀನ್ಸ್ ನಾವಿಕ ಅಂದರೆ ಹೊಸ ಜಾಗಕ್ಕೆ ಹೋಗೋಕ್ಕೆ ಯಾವಾಗಲೂ ಹಾತೊರೆಯುತ್ತಿರುವವನು ಅಂತ ಅದರಿಂದ ನೀವು ಆಧ್ಯಾತ್ಮಿಕ ಸಾಧಕರಾಗಿದ್ದರೆ ನೀವೊಬ್ಬ ನಾವಿಕನ ಥರ ಯಾವಾಗಲೂ ಹೊಸ ಜಾಗಕ್ಕೆ ಹೋಗಕ್ಕೆ ಬಯಸ್ತೀರ ಈಗಿರೋ ಜಾಗ ಕೆಟ್ಟದಾಗಿದೆ ಅಂತಲ್ಲ ಆದರೆ ನಿಮಗೊಂದು ಹೊಸ ಜಾಗಕ್ಕೆ ಹೋಗಬೇಕು ನಿಮ್ಮೊಳಗೆ ನಮಗೆ ಇಷ್ಟು ಗೊತ್ತಿದೆ ನಮಗಿಷ್ಟು ಪ್ರಬುದ್ಧತೆ ಇದೆ ನಾವು ಬರೀ ಈ ಜಾಗದಿಂದ ಇನ್ನೊಂದು ಜಾಗಕ್ಕೆ ಭೌಗೋಳಿಕವಾಗಿ ಹೋದರೆ ನಮ್ಮ ಜೀವನ ಏನೂ ಬದಲಾಗಲ್ಲ ಹಾಗಾಗಿ ನಮಗೆ ಅರ್ಥ ಆಯಿತು ನಮ್ಮೊಳಗೇನೆ ಒಂದು ಹೊಸ ಜಾಗಕ್ಕೆ ಹೋಗಬೇಕು ಅಂತ ಹೀಗೆ ಒಂದು ರೀತಿಯಲ್ಲಿ ನೀವು ನಾವಿಕರೆ ನೀವು ನಾವಿಕರಾಗಿದ್ದರೆ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ನಿಮಗೆ ಬಹಳ ಮಹತ್ವವಾದದ್ದು ಅದು ಬರಲಿ ಅಂತ ನೀವು ಕಾಯ್ತಿರ್ತೀರಾ ಆ ದಿನ ನೀವು ನಿಮ್ಮ ಹೊಸ ಹಡಗನ್ನು ಸಮುದ್ರಕ್ಕೆ ಬಿಡೋದಕ್ಕೆ ಕಾಯ್ತಿರ್ತೀರ ಹಾಗಾಗಿ ಪೌರ್ಣಮಿ ಅಂದರೆ ನಿಮ್ಮೊಳಗೆ ಹೊಸ ಸಂಗತಿಗಳನ್ನು ಶುರು ಮಾಡೋ ದಿನ ಯೋಗದಲ್ಲಿ ಒಂದು ಸಂಪೂರ್ಣ ವಿಜ್ಞಾನನೇ ಇದೆ ಚಂದ್ರನ ಚಲನೆ ಹಾಗೂ ಸೂರ್ಯನ ಚಲನೆಗಳಿಗೆ ಅನುಸಾರವಾಗಿ ವ್ಯವಸ್ಥಿತಗೊಳಿಸಿರುವಂಥದ್ದು ನಾವದನ್ನು ಉಪಯೋಗಪಡಿಸ್ಕೊಳ್ಳಿ ಅಂತ ನಾವು ಪ್ರಕೃತಿಯ ಸಹಾಯವನ್ನು ಬಳಸ್ಕೊಳ್ಳಿ ಅಂತ ನಾನು ಹೇಳಿದ ಹಾಗೆ ಈ ಹನ್ನೆರಡು ಹದಿಮೂರು ಹನ್ನೆರಡರಿಂದ ಹದಿಮೂರು ಹುಣ್ಣಿಮೆಗಳು ಪ್ರತಿಯೊಂದು ಬೇರೆ ಬೇರೆ ಗುಣಗಳನ್ನು ಹೊಂದಿದೆ ಆದ್ದರಿಂದ ಅವುಗಳನ್ನು ಅದಕ್ಕೆ ತಕ್ಕಂತೆ ಗುರುತಿಸಲಾಗಿದೆ ನನಗನ್ಸುತ್ತೆ ಚೀನಾದಲ್ಲೂ ಏನೋ ಒಂದು ಮಹತ್ವ ಇದೆ ಅಲ್ಲ ಬಹುಶಃ ಜಪಾನ್ನಲ್ಲಿ ಆಗಸ್ಟ್ನ ಹುಣ್ಣಿಮೆ ಏನಾದರೂ ಮಹತ್ವ ಇದೆಯಾ ಅದಕ್ಕೆ ಹ್ಞೂ ಇದೆ ಆ ಮಹತ್ವ ಏನೇ ಇರಲಿ ಅದು ನನಗೆ ಗೊತ್ತಿಲ್ಲ ಆದರೆ ಮೂಲಭೂತವಾಗಿ ಬೇಸಿಗೆಯ ಅಯ್ಯನ ಸಂಕ್ರಾಂತಿ ಮತ್ತು ಚಳಿಗಾಲದ ಅಯ್ಯನ ಸಂಕ್ರಾಂತಿ ಆದ ತಕ್ಷಣ ಬರೋ ಮೊದಲನೇ ಹುಣ್ಣಿಮೆಗಳಿಗೆ ಒಂದು ಮಹತ್ವ ಇದೆ ಈ ಸಲ ಗುರುಪೌರ್ಣಮಿ ಎರಡನೇ ಹುಣ್ಣಿಮೆ ಮೊದಲನೇದಲ್ಲ ಖಗೋಳ ವಿಜ್ಞಾನದ ಏನೋ ಲೆಕ್ಕಾಚಾರದಿಂದಾಗಿ ಇದನ್ನು ಎರಡನೇ ಹುಣ್ಣಿಮೆಗೆ ಮುಂದೂಡಲಾಗಿದೆ ಇಲ್ದಿದ್ದರೆ ಇದು ಬೇಸಿಗೆಯ ಅಯನ ಸಂಕ್ರಾಂತಿಯ ನಂತರದ ಮೊದಲನೇ ಹುಣ್ಣಿಮೆ ಚಳಿಗಾಲದ ಅಯನ ಸಂಕ್ರಾಂತಿಯ ನಂತರ ಬರುವ ಹುಣ್ಣಿಮೆಯನ್ನು ಧನ್ಯ ಪೌರ್ಣಮಿ ಅಂತ ಕರೀತಾರೆ ಇದನ್ನ ಸಾರ್ಥಕತೆಯ ದಿನ ಅಂತ ಪರಿಗಣಿಸ್ತಾರೆ ಹಾಗೂ ತಮಿಳ್ನಾಡಿನಲ್ಲಿ ಇದನ್ನು ಆಚರಿಸ್ತಾರೆ ತೈಪೂಸಮ್ ಅಲ್ವಾ ಅದು ಸ್ವಲ್ಪ ದಿನದ ನಂತರ ಬರ್ತಾ ಸರಿ ಇದನ್ನು ಧನ್ಯ ಪೌರ್ಣಿಮಿ ಅಂತಾರೆ ಹಾಗೂ ಇದನ್ನು ವಿವಿಧ ರೀತಿಗಳಲ್ಲಿ ಆಚರಿಸ್ತಾರೆ ಆದರೆ ಮೂಲಭೂತವಾಗಿ ಅದರ ಅರ್ಥ ಸಾರ್ಥಕತೆಯ ದಿನ ಅಂತ ಈ ಗುರುಪೌರ್ಣಿಮೆ ಅಂದರೆ ಬೇಸಿಗೆಯ ಅಯ್ಯನ ಸಂಕ್ರಾಂತಿಯ ನಂತರದ ಹುಣ್ಣಿಮೆ ಐತಿಹಾಸಿಕವಾಗಿ ಹಾಗೂ ಗ್ರಹ ನಕ್ಷತ್ರಗಳ ಸ್ಥಾನಗಳ ಪ್ರಕಾರ ಕೂಡ ಮಹತ್ವಪೂರ್ಣವಾದುದು ಯಾಕೆ ಅಂದರೆ ಈ ದಿನ ಆದಿ ಯೋಗಿ ಆದಿ ಗುರು ಆಗೋ ನಿರ್ಧಾರ ತಗೊಂಡ ಮೊಟ್ಟ ಮೊದಲನೇ ಯೋಗಿ ಮೊಟ್ಟ ಮೊದಲನೇ ಗುರುವಾಗಲು ನಿರ್ಧರಿಸಿದ್ದು ಹದಿನೈದು ಸಾವಿರ ವರ್ಷಗಳ ಹಿಂದೆ ಈ ದಿನದಂದೇ ಈಗ ಅದನ್ನು ಪೌರ್ಣಮಿ ಅಂತೀವಿ ಇಟ್ ಈಸ್ ಬರ್ತ್ ಆಫ್ ದ ಫಸ್ಟ್ ಗುರು ಇದು ಪ್ರಥಮ ಗುರುವಿನ ಜನನದ ದಿನ ಹಾಗೂ ಈ ದಿನ ಅವನು ಮಾನವತೆಗೆ ಹಿಂದೆಂದೂ ಹೇಳಲ್ಪಡದ ಅತ್ಯಂತ ಮಹತ್ವವಾದ ಸಂದೇಶವನ್ನು ಪ್ರಸರಿಸಲು ಪ್ರಾರಂಭಿಸಿದ ಏನು ಅಂದರೆ ಅವನು ಅವರಿಗೆ ಅರ್ಥ ಮಾಡಿಸಿದ ನೀವು ಪ್ರಯತ್ನ ಹಾಕೋದಕ್ಕೆ ಸಿದ್ಧರಾಗಿದ್ದರೆ ಪ್ರಕೃತಿ ನಿಮ್ಮ ಮೇಲೆ ಹಾಕಿರೋ ಎಲ್ಲ ಮಿತಿಗಳನ್ನು ನೀವು ದಾಟಬಹುದು ಅಂತ ನೀವು ನಿಮ್ಮ ಸದ್ಯದ ಮಿತಿಗಳನ್ನು ಮೀರಿ ಬೆಳೆಯಬಹುದು ನೀವು ಪ್ರಯತ್ನ ಹಾಕೋದಕ್ಕೆ ಮತ್ತು ಅಗತ್ಯವಾದ ವಿಷಯಗಳನ್ನು ಮಾಡೋದಕ್ಕೆ ತಯಾರಾಗಿದ್ದರೆ ನಿಮ್ಮ ಅಂತರಂಗದಲ್ಲಿ ಅಲ್ಲಿ ತನಕ ಇವಾಗ ಕೂಡ ಬಹಳಷ್ಟು ಜನರು ನಂಬೋದು ಏನಂದರೆ ನನ್ನನ್ನು ಮಾಡಿರೋದೇ ಹೀಗೆ ಇದು ದೇವರ ಇಚ್ಛೆ ಅಥವಾ ನನ್ನ ತಂದೆಯ ತಪ್ಪು ಆದರೆ ನಾನು ಇರೋದೇ ಹೀಗೆ ಇದರ ಬಗ್ಗೆ ನನಗೇನು ಮಾಡಲಿಕ್ಕಾಗಲ್ಲ ಈ ದಿನದಂದು ಆದಿಯೋಗಿ ಮಾನವತೆಗೆ ಈ ಸಾಧ್ಯತೆಯನ್ನು ಪರಿಚಯಿಸಿದ್ದ ಮತ್ತು ಹೇಳ್ದ ನೀವು ಪ್ರಯತ್ನ ಹಾಕೋದಕ್ಕೆ ಸಿದ್ಧರಾಗಿದ್ದರೆ ನಾನು ನಿಮಗೊಂದು ವಿಜ್ಞಾನವನ್ನು ಕೊಡ್ತೀನಿ ಅದರಿಂದ ನೀವು ಮನುಷ್ಯನ ಮಿತಿಗಳು ಅಂತ ಪರಿಗಣಿಸೋ ಎಲ್ಲ ಮಿತಿಗಳನ್ನು ಮೀರಿ ಹೋಗಬಹುದು ಇಂದು ಕೂಡ ಜನರು ಮನುಷ್ಯ ಅನ್ನೋ ಪದವನ್ನು ಬಳಸಿದಾಗ ಹೆಚ್ಚಿನ ಸರ್ತಿ ಜನರು ಮನುಷ್ಯ ಅನ್ನೋ ಪದವನ್ನು ಬಳಸಿದಾಗ ಅವರು ಮನುಷ್ಯ ಜೀವದ ಅಗಾಧತೆಯನ್ನು ಸೂಚಿಸ್ತಿರೋದಿಲ್ಲ ಅಥವಾ ಮನುಷ್ಯರ ಸಾಮರ್ಥ್ಯದ ಬಗ್ಗೆ ಮನುಷ್ಯರಿಗಿರೋ ಸಾಧ್ಯತೆಯ ಬಗ್ಗೆ ಅವರು ಮಾನವರ ಮಿತಿಗಳ ಬಗ್ಗೆ ಮಾತಾಡ್ತಿರ್ತಾರೆ ಅಷ್ಟೇ ಯಾರಾದರೂ ಓ ನಾನೊಬ್ಬ ಮನುಷ್ಯ ಅಷ್ಟೇ ಅಂತ ಹೇಳಿದ್ರೆ ಅವ್ರು ಮಾತಾಡ್ತಿರೋದು ಅವರ ಮಿತಿಗಳ ಬಗ್ಗೆ ಬಹಳ ಅಪರೂಪವಾಗಿ ಯಾರೋ ಕೆಲವರು ನಾನು ಮಾನವ ಅನ್ನೋದನ್ನು ಒಂದು ದೊಡ್ಡ ಸಾಧ್ಯತೆ ರೂಪದಲ್ಲಿ ನೋಡ್ತಾರೆ ಯಾಕೆ ಅಂದರೆ ಇನ್ನೂ ಹೆಚ್ಚಿನ ಜನರು ನಂಬಿರೋದು ಏನಂದರೆ ದೇವರ ಇಚ್ಛೆ ಅಥವಾ ನನ್ನ ಹೆತ್ತವರ ತಪ್ಪಿನಿಂದಾಗಿ ನಾನು ಹಿಂಗಿದ್ದೀನಿ ನನ್ನ ಕೈಯಲ್ಲಿ ಇಷ್ಟೆ ಮಾಡೋಕ್ಕಾಗೋದು ನಿಮಗೆ ಇಲ್ಲೇ ಪುನರ್ಜನ್ಮವಾದರೆ ನೀವು ಸಂಪೂರ್ಣ ರೂಪಾಂತರಣೆಯನ್ನು ನಿಮಗೆ ಸಾಧ್ಯವಾಗಿಸ್ಕೊಂಡ್ರೆ ಸಹಜವಾಗೇ ನೀವು ಇಡೀ ಪ್ರಪಂಚ ಅದನ್ನು ತಿಳ್ಕೋಬೇಕು ಅಂತ ಪ್ರಯತ್ನಿಸ್ತೀರ ಏನಂದರೆ ಅವರು ಪ್ರಯತ್ನಿಸಲು ಸಿದ್ಧರಾಗಿದ್ದರೆ ಅವರು ಎಲ್ಲ ಮಿತಿಗಳನ್ನು ದಾಟಬಹುದು ಅವರೇ ಸ್ವತಃ ಸೃಷ್ಟಿಸಿಕೊಂಡಿದ್ದು ಅನುವಂಶಿಕವಾದದ್ದು ಮತ್ತು ಪ್ರಕೃತಿ ಹೇರಿರುವುದನ್ನು ಸಹ ಈ ಮಿತಿಗಳನ್ನು ನೀವು ದಾಟಿ ಹೋಗಬಹುದು ಜೀವನ್ ಮರಣದ ಮಿತಿಗಳನ್ನು ನೀವು ದಾಟಬಹುದು ನೀವು ಅದಕ್ಕಾಗಿ ಶ್ರಮಿಸಲು ಸಿದ್ಧವಿದ್ದರೆ ಹಾಗಾಗಿ ಗುರುಪೌರ್ಣಮಿಯ ಈ ದಿನದಂದು ಈ ಸಂದೇಶವನ್ನು ಸಾರಲಾಯಿತು ಇದು ಬಹಳ ಬಹಳ ಮಹತ್ವದ್ದು ಯಾಕೆ ಅಂದರೆ ಇದು ಮಾನವ ಜನ್ಮವನ್ನು ಒಂದು ಸಾಧ್ಯತೆಯನ್ನಾಗಿಸ್ತು ಒಂದು ಅಪರಿಮಿತ ಸಾಧ್ಯತೆ ನಾವು ಭೂಮಿ ಮೇಲೆ ಬರೀ ಮತ್ತೊಂದು ಥರದ ಪ್ರಾಣಿಯಷ್ಟೇ ಅನ್ನೋ ಬಲೆಯಿಂದ ಹೊರಗೆ ತಗೊಂಡು ಬಂತು ಅದರಿಂದ ನಾವಿದನ್ನು ಹಬ್ಬವಾಗಿ ಆಚರಿಸಬೇಕು